ಹಲೋ ವೀಕ್ಷಕರೇ, ನಾನಿವತ್ತು ನಿಮಗೆ ಜಿಂಗಿ ಮೀನಿನ ಪಲ್ಯವನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ನೀವು ಇದನ್ನು ಈಸಿಯಾಗಿ ಬೇಗನೆ ಪಟ್ ಅಂತ ಮಾಡ್ಬೋದಾದಂಥ ರೆಸಿಪಿ. ಚಪಾತಿ ಮತ್ತು ರೊಟ್ಟಿ ರೈಸ್ ಒಳಗಡೆನೂ ಕೂಡ ನೀವು ಇದನ್ನು ಹಚ್ಕೊಂಡು ತಿನ್ಬೋದು. ಸೊ ಹಾಗಾದರೆ ನೋಡ್ಕೊಂಬರೋಣ ಏನೇನು ಬೇಕು. ನಾನು ಮಾರ್ಕೆಟಿಂದ ಜಿಂಗಿ ಮೀನನ್ನ ತೊಗೊಂಬಂದಿದ್ದೀನಿ. ಇದನ್ನು ಮುಂಚೆನೇ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಣಗಿಸಿ ಇಟ್ಕೊಂಡಿದ್ದೆ. ಸೊ ಈಗ ಮತ್ತೊಂದು ಸರಿ ನಾನು ಅದನ್ನು ತೊಳೆದಿದ್ದೀನಿ. ಇದನ್ನು ಫಸ್ಟಿಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ, ಹಾಗೆ ತವ ಒಳಗಡೆ ಹಾಕಿ. ಇದರಲ್ಲಿ ಯಾವುದೇ ಥರ ಎಣ್ಣೆ ಹಾಕಿಲ್ಲ. ಸೊ ಇದು ಈಗ ತಾನೇ ತೊಳೆದಿರೋದ್ರಿಂದ ಸ್ವಲ್ಪ ಹಸಿ ಹಸಿ ಇದೆ. ನೀವು ಇದನ್ನು ಮುಂಚೆನೇ ತೊಳೆದು ಒಣಗಿಸ್ಕೊಂಡು ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇವಾಗ ನಾನು ಇದನ್ನು ಹಾಗೆ ಸುಮ್ಮನೆ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ. ಇವಾಗ ಇದು ಆಗಿದೆ. ಇದನ್ನು ತೆಗೆದುಬಿಟ್ಟು ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆ ಕೊಡೋಣ. ಸೊ ಎಣ್ಣೆ ಸ್ವಲ್ಪ ಹಾಕಿದರೆ ಸಾಕಾಗತ್ತೆ. ಸೊ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಇದಕ್ಕೆ ನಾನು ಜೀರಿಗೆಯನ್ನು ಹಾಕ್ಕೊತಿದ್ದೀನಿ. ಮತ್ತು ಜೀರಿಗೆ ಆದಮೇಲೆ ನಾನು ಸ್ವಲ್ಪ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿಯನ್ನು. ಸೊ ಸಣ್ಣದಾಗಿ ಸಣ್ಣದಾಗಿನೂ ಹೆಚ್ಕೋಬೋದು. ನಾನಿಲ್ಲಿ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ. ಸ್ವಲ್ಪ ಕೆಂಪಾಗೋವರೆಗೂ ಕೂಡ ನೀವು ಇದನ್ನು ಫ್ರೈ ಮಾಡ್ಕೋಬೋದು. ಈರುಳ್ಳಿ ಈಗ ಫ್ರೈ ಆಗಿದೆ. ಸೊ ಈಗ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ರಿ, ಯಾಕಂದರೆ ಜಿಂಗಿ ಮೀನು ಸ್ವಲ್ಪ ತುಂಬಾ ಉಪ್ಪಾಗಿರುತ್ತೆ. ನೋಡ್ಕೊಂಬಿಟ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ರಿ. ಸೊ ಇದನ್ನು ನಾನು ಎರಡು ಮೂರು ಸರಿ ತೊಳೆದಿರೋದ್ರಿಂದ ಉಪ್ಪು ಹೋಗಿದೆ. ಸೊ ಹಾಗಾಗಿ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ. ಮತ್ತು ಮೇಲೆ ರೆಡಿ ಮಾಡಿರುವಂಥ ಮಸಾಲಾನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಕರಿಮೆಣಸು ಹಾಕಿ ನಾನು ಮಾಡಿರುವಂಥ ಮಸಾಲ ಪೌಡರ್. ಇದನ್ನು ನಾನು ಒಂದು ಸ್ಪೂನ್ ಆಗುವಷ್ಟು ಮಸಾಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ. ಇದು ತುಂಬ ಖಾರ ಇದೆ. ಸೊ ಹಾಗಾಗಿ ನಾನು ಎರಡು ಸ್ಪೂನ್ ಅಷ್ಟೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ. ಸೊ ಇವಾಗ ಒಂದು ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ. ಆ ಟೊಮೆಟೋನ ನಾನು ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಸ್ವಲ್ಪ ಇದನ್ನು ಫ್ರೈ ಆಗೋದಕ್ಕೆ ಬಿಡಿ, ಟೊಮೆಟೊ ಎಲ್ಲ ಕರಗಲಿ. ಸೊ ಟೊಮೆಟೊ ಎಲ್ಲ ಮೆತ್ತಗಾದಮೇಲೆ ನೀವು ಇದಕ್ಕೆ ಬೇಕಿದ್ರೆ ಕೊತ್ತಂಬರಿನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಕೊತ್ತಂಬರಿಯನ್ನು ಮನೆಯಲ್ಲೇ ಒಣಗಿಸಿಟ್ಟಿದ್ದೀನಿ. ಸೊ ಆ ಕೊತ್ತಂಬರಿನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನೀವು ಇದಕ್ಕೆ ಯಾವುದೇ ಥರ ನೀರನ್ನು ಆ್ಯಡ್ ಮಾಡ್ಕೋಬೇಡ್ರಿ. ಇವಾಗ ನಾನು ಇದಕ್ಕೆ ಅಲ್ಲ ಪೇಸ್ಟ್ ಅನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಲ್ಲ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊಂಡಿರುವಂಥ ಪೇಸ್ಟು. ಸೊ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಆದರೆ ಸಾಕು. ಸೊ ಈಗ ನಾನು ಹುರಿದಿಟ್ಕೊಂಡಿರುವಂತಹ ಜಿಂಗಿ ಮೀನನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಇದೇನು ಬೇಯಬೇಕಂತೀನಿಲ್ಲ, ಆಲ್ರೆಡಿ ಫ್ರೈ ಮಾಡ್ಕೊಂಡಿರ್ತೀರಿ. ಸೊ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ನಿಮಿಷ ಇದರಲ್ಲೇ ಕೈ ಆಡಿಸಿದ್ರೆ ಸಾಕು. ಸೊ ಫಿಶ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಅದರಲ್ಲೇ ಬಿಡಬೇಡ್ರಿ. ಸೊ ಕೈಯಿಂದ ಆಡಿಸ್ತಾ ಇರಿ. ರೆಡಿ ಆಗಿದೆ. ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಈ ಜಿಂಗಿ ಮೀನಿಂದ ಪಲ್ಯವನ್ನು ಮಾಡ್ಬೋದು ಅಂಥೇಳಿ. ಸೊ ಇದನ್ನು ನೀವು ಬಿಸಿ ಬಿಸಿ ಜೋಳದ ರೊಟ್ಟಿಯಲ್ಲಿನೂ ಕೂಡ ಹಚ್ಕೊಂಡು ತಿನ್ಬೋದು. ಮತ್ತು ಚಪಾತಿ ಒಳಗಡೆ, ಮತ್ತು ಈ ರೈಸ್ ಬರೀ ವೈಟ್ ರೈಸ್ ಇರುತ್ತಲ್ಲ ಅದರಲ್ಲಿನೂ ಕೂಡ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೆಸಿಪಿ. ಇದು ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಸೊ ನೀವು ಇದನ್ನು ಕೂಡ ಟ್ರೈ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.